नमस्ते हेसर सवित्री नानु डॉक्टर एस गोपाल राजु सरकारी प्रथम दर्जे कॉलेज इतिहास विभाग सहायक प्राध्यापकर कार्यनिर्वहिसुत्तिद्दे नानु ई दिन समाजवाद समतावाद चळुवळिगळ बग्गे कुरितु विचारगळन्नु मंडिसुत्तिद्दे 1934 ಇಂದ 1948 ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಮಾಜವಾದಿಗಳು ಅಂದರೆ ಜಯಪ್ರಕಾಶ್ ನಾರಾಯಣ್ ಮತ್ತು ಇತರರು 1930 ನಂತರ ಪಕ್ಷವನ್ನು ತ್ಯಜಿಸಿದರು. ಕಾರಣ ಗಾಂಧೀಜಿಯವರ ಅಹಿಂಸಾತ್ಮಕ ಚಳವಳಿಗಳಿಂದಾಗಿ ಅವರು ಹೊರ ಬಂದ ನರೇಂದ್ರ ದೇವ ಕೃಪಲಾನಿ ಮೊದಲಾದವರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡಿಕೊಂಡರು. ಇದು 1934 ಸ್ಥಾಪನೆಯಾಯಿತು. ಈ ಪಕ್ಷದವರೇ 1942 ನಡೆದ ಕ್ವಿಕ್ ಇಂಡಿಯಾ ಚಳುವಳಿಯಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಚುರುಕು ಮುಟ್ಟಿಸಿ ನಂತರ ಸ್ವಾತಂತ್ರ್ಯ ಪಡೆದ ಮೇಲೆ 1948 ನೆಹರು ಇವರನ್ನು ಹೊರಗೆ ಇಟ್ಟರೆ ಅಪಾಯ ಅಂತೇಳಿ ಪಕ್ಷಕ್ಕೆ ಸ್ವಾಗತಿಸಿದರು. ಸ್ವತಃ ನೆಹರೂರವರೇ ಸಮಾಜವಾದಿಯಾಗಿಯೂ ಕೂಡು ಬಂಡವಾಳ ಶಾಹಿಗೆ ಪ್ರೋತ್ಸಾಹ ನೀಡಿದರು. ಈ ಎರಡು ಸಮತೋಲನ ತರೋದಕ್ಕೆ ಪ್ರಯತ್ನಿಸಿದರು. ಉದಾಹರಣೆಗೆ ದೊಡ್ಡ ಜಮೀನ್ದಾರರಿಂದ ಭೂಮಿಗಳನ್ನು ಪಡೆದು ಪರಿಹಾರ ನೀಡಿ ಭೂಹೀನರಿಗೆ ಭೂಮಿಯನ್ನು ಹಂಚಿದರು. 1951 ಜಮೀನ್ದಾರಿ ಪದ್ಧತಿಯನ್ನು ರದ್ದುಗೊಳಿಸಿ ಹೆಚ್ಚುವರಿ ಭೂಮಿಗಳನ್ನು ಹಂಚಿದರು. ಇದಕ್ಕೆ ಪರಿಹಾರ ಆಗಿ ಜಮೀನ್ದಾರರಿಗೆ 600 ಕೋಟಿ ರೂಪಾಯಿಗಳನ್ನು ಪಾವತಿಸಿದರು. ಆದರೆ ಇದು ಕೆಲವೇ ವರ್ಷಗಳಲ್ಲಿ ತಾವು ನೀಡಿದ್ದ ಭೂಮಿಗಳನ್ನು ವಶಪಡಿಸಿಕೊಂಡು ಅಂದರೆ ಬಡ ರೈತರು ಹೊಲಗಳನ್ನು ಜಮೀನ್ದಾರರಿಗೆ ಹಿಂತಿರುಗಿಸಿ ಅವುಗಳಲ್ಲಿ ಜೀತದಾಳಗಳಾಗಿ ದುಡಿಯಲು ಪ್ರಾರಂಭಿಸಿದರು. ಇನ್ನು ಕೆಲವು ಸಂದರ್ಭಗಳಲ್ಲಿ ಅಲ್ಪ ಸ್ವಲ್ಪ ಹಣ ನೀಡಿ ಹೆದರಿಸಿ ರೈತರನ್ನು ಅವರಿಂದ ಭೂಮಿಗಳನ್ನು ವಶಪಡಿಸಿಕೊಳ್ಳಲು ತೊಡಗಿದರು. ಭ್ರಷ್ಟ ಅಧಿಕಾರಿಗಳು ಜಮೀನ್ದಾರರಿಗೆ ಸಹಾಯಕರಾದರು. 1952 ಚುನಾವಣೆಗಳು ನಡೆದು ನೆಹರು ಸಮಾಜವಾದಿ ಆರ್ಥಿಕ ಅಭಿವೃದ್ಧಿಗೆ ಆದ್ಯತೆ ನೀಡಿದರು. ಕಾರ್ಮಿಕರ ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣ ಕಾರ್ಯಕ್ರಮಕ್ಕೆ ಆದ್ಯತೆ ನೀಡಿದರು. ಜೆ ಪಿ ರವರ 14 ಅಂಶಗಳ ಸಮಾಜವಾದಿ ಕಾರ್ಯಕ್ರಮಗಳನ್ನು ಪ್ರಧಾನಿ ನೆಹರು ಅವರ ಮುಂದೆ ಮಂಡಿಸಿದರು. ಏನಪ್ಪ ಅಂದರೆ ಅದರಲ್ಲಿ ಪ್ರಮುಖವಾಗಿ ಆಸ್ತಿ ಹಕ್ಕನ್ನು ರದ್ದುಗೊಳಿಸಲು, ಸಂವಿಧಾನ ತಿದ್ದುಪಡಿಗೆ ಕರೆ ನೀಡಿದರು, ಭೂ ಸುಧಾರಣಾ ಜಾರಿ, ಬ್ಯಾಂಕ್ ವಿಮೆ ಮತ್ತು ಬಡತನ ಜಾರಿ ಸಾಮೂಹಿಕ ಭೂ ಒಡೆತನದ ಜಾರಿ, ಈ ಎಲ್ಲ ಅಂಶಗಳು ಜಾರಿಗೊಳಿಸಿದರೆ ಕಾಂಗ್ರೆಸ್ ಒಳಕಿನ ಮನೆಯಂತಾಗಿರುತ್ತಿತ್ತು. ಆದರೆ ನೆಹರು ಸಮಾಜವಾದವನ್ನು ಜಾರಿಗೊಳಿಸಬೇಕಾದರೆ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಡಬೇಕೆಂದು ಸಲಹೆ ನೀಡಿದರು. ಇದರಿಂದ ಬೇಸರಗೊಂಡ ಜೆ ಪಿ ರಾಜಕೀಯದಿಂದ ಹೊರಹೋಗಿ ವಿನೋಬಾ ಭಾವೆಯವರ ಸರ್ವೋದಯ ಚಳವಳಿಯಲ್ಲಿ ಭಾಗವಹಿಸಿದರು. 1953 ಕೃಷಿ ಭೂಮಿತಿಯನ್ನು ಜಾರಿಗೆ ತಂದರು. 1955 ಮದ್ರಾಸ್ ಬಳಿಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಸುಧಾರಣೆಯನ್ನು ಸೋಷಲಿಸ್ಟ್ ಪ್ಯಾಟ್ರನ್ ಆಫ್ ಸೊಸೈಟಿ, ಸಮಾಜವಾದಿ ಮಾದರಿ ಎಂದು ಕರೆಯಲಾಯಿತು. ಇದು ರಾಷ್ಟ್ರೀಯ ಸಂಪತ್ತಿನ ಉತ್ಪಾದನೆ ಮತ್ತು ವಿತರಣೆಯಲ್ಲಿ ಸಮಾನತೆ ತರುವುದು. ಹೀಗಾಗಿ ಇದನ್ನು 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿತು. ಎಲ್ಲ ವರ್ಗಗಳಿಗೆ ಸಮಾನ ಅವಕಾಶಗಳನ್ನು ಕೊಡೋದಕ್ಕೆ ಬದಲಾಗಿ ವರ್ಗ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬರಿಗೂ ಉತ್ತಮ ಜೀವನ ಅವಕಾಶವನ್ನು ಕಲ್ಪಿಸುವುದು, ಆ ಮೂಲಕ ಬಡತನ ನಿರ್ಮೂಲನೆ ಸಮಾಜವಾದದ ಉದ್ದೇಶವಾಗಿಟ್ಟುಕೊಂಡರು. 1959 ನಾಗ್ಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಹಕಾರಿ ಜಂಟಿ ಬೇಸಾಯಕ್ಕೆ ಆದ್ಯತೆ ನೀಡಿದರು. ಕೋ ಆಪರೇಷನ್ ಜಾಯಿಂಟ್ ಫಾರ್ಮಿಂಗ್ ಆದ್ಯತೆ ನೀಡಲಾಯಿತು. ಇದಕ್ಕಾಗಿ
ಸಹಕಾರಿ ಬೇಸಾಯ ಸಂಘಗಳ ಸ್ಥಾಪನೆ ಇದನ್ನು ರೈತರು ಸಮ್ಮತಿಸಲಿಲ್ಲ. ಕಾರಣ ಜಾತಿ ಪದ್ಧತಿ, ಎಲ್ಲರನ್ನ ಸಹಕಾರದ ಆಧಾರದ ಮೇಲೆ ಒಂದುಗೂಡಿಸುವುದು ಕಾರ್ಯರೂಪದಲ್ಲಿ ತರುವುದು ಕಷ್ಟವೆಂದು ಈ ಯೋಜನೆಯನ್ನು ಕೈಬಿಡಲು ನಿರ್ಧಾರ ಮಾಡಿದರು. ಹಾಗಾಗಿ ಸಹಕಾರಿ ಕೂಡು ಬೇಸಾಯ ಯೋಜನೆ ಅಂತ್ಯ ಕಾಣಿತು. ಮುಂದೆ ಸಮಾಜವಾದಿ ವಿರೋಧಿಗಳ ದಮನ. 1963ರಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಕರೆದು ಪಕ್ಷವನ್ನು ಬಲವರ್ಧನೆಗೊಳಿಸುವ ಪ್ರಯತ್ನದಲ್ಲಿದ್ದಾಗ ಮದ್ರಾಸ್ ಕಾಮರಾಜ್ ಯೋಜನೆಯಂತೆ ಎಲ್ಲ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಪಡೆದು ನಂತರ ಸಮಾಜವಾದ ವಿರೋಧಿಗಳನ್ನು ಕೈಬಿಟ್ಟು ಸಮಾಜವಾದವನ್ನು ಬೆಂಬಲಿಸುವ ಸಚಿವರನ್ನು ಆಯ್ಕೆ ಮಾಡಿಕೊಂಡ್ರು. ಅಶೋಕ ಮೆಹ್ತಾರವರನ್ನು ಯೋಜನಾ ಆಯೋಗದ ಚೇರ್ಮನ್ ಆಗಿ ನೇಮಕಗೊಳಿಸಿ ಇದರ ಜೊತೆಗೆ PSP ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಪಕ್ಷದ 33% ಸದಸ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಅವರಲ್ಲಿ ಪ್ರಮುಖರಾಗಿ ಆಂಧ್ರದ ಟಿ ಪ್ರಕಾಶಂ, ಕೇರಳದ ಪಟ್ಟಂ ದಾನು ಪಿಳ್ಳೈ, ಬಂಗಾಳದ PC ಘೋಷ್, ಬಿಹಾರದ ಮಹಾಮಾಯಾ ಪ್ರಸಾದ ಸಿನ್ಹಾ, ಉತ್ತರ ಪ್ರದೇಶದ ತ್ರಿಲೋಕ ಸಿಂಗ. ಈ ನಾಯಕರುಗಳು ಸಮಾಜವಾದಿ ಪ್ರಮುಖ ಬೆಳವಣಿಗೆಗೆ ಸಮಾಜವಾದವನ್ನು ಬೆಳೆಸೋದಕ್ಕೆ ನೆಹರು ಅವರಿಗೆ ಸಹಕಾರ ನೀಡಿರ್ತಕ್ಕಂಥ ಹಿನ್ನೆಲೆಯನ್ನು ಗುರುತಿಸ್ಬೋದು. ಏನೇ ಆಗಲಿ, ಈ ಒಂದು ಸಮಾಜವಾದ ಅಸ್ತಿತ್ವಕ್ಕೆ ತರೋದಕ್ಕೆ ಸ್ವತಃ ನೆಹರೂರವರು ಅಪಾರವಾಗಿ ಶ್ರಮಿಸಿ ಸಮಾಜವಾದಿ ಒಂದು ದ್ವೇಷವನ್ನು ಕಟ್ಟಿಕೊಳ್ಳದೆ ಅವರ ಜೊತೆಗೆ ಮಿತ್ರತ್ವವನ್ನು ಮಾಡಿಕೊಂಡು ಸಮತೋಲನವನ್ನು ಕಾಯ್ದುಕೊಳ್ಳೋ ನಿಟ್ಟಿನಲ್ಲಿ, ಕಾರಣ ಭಾರತದಲ್ಲಿ ಬಂಡವಾಳ ಶಾಹಿಗಳಿಗೆ ಪ್ರೋತ್ಸಾಹ ಸಮಾಜವಾದಿಯನ್ನು ಎದುರಾಕೊಂಡ್ರೆ ಕಷ್ಟ ಅಂತೇಳಿ ಅವರಿಗೆ ಪ್ರೋತ್ಸಾಹಿಸಿದ ಹಿನ್ನೆಲೆಯಲ್ಲಿ ಸಮಾಜವಾದಿಗಳ ಸಹಕಾರಕ್ಕೆ ತೆಗೆದುಕೊಂಡು ಪ್ರಗತಿಯತ್ತ ದಾಪುಗಾಲು ಹಾಕಿದ್ರು. ಸಂಯುಕ್ತ ಸೋಷಲಿಸ್ಟ್ ಪಾರ್ಟಿ ಈ ಸಂದರ್ಭದಲ್ಲಿ ಜನ್ಮ ತಾಳಿತು. 1971ರ ಹೊತ್ತಿಗೆ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂದರೆ ಈ ಒಂದು ಸಮಾಜವಾದಿ ಪಕ್ಷ ಸೇರ್ಪಡೆಯಾಯಿತು. 1971ರಲ್ಲಿ ಸಂಯುಕ್ತ ಸೋಷಲಿಸ್ಟ್ ಪಾರ್ಟಿ SSP ಈ ಪಕ್ಷ ಅಧಿಕಾರಕ್ಕೆ ಬಂತು. ಇದರಲ್ಲಿ ಸಮರ್ಥ ನಾಯಕರಾಗಿದ್ದಂಥ ರಾಮ್ ಮನೋಹರ್ ಲೋಹಿಯಾ ಇವರು ಮರಣ ನಂತರ ದುರ್ಬಲ ಆಯಿತು. 1971ರ ಚುನಾವಣೆಯಲ್ಲಿ ಕೇವಲ 2.5% ಅಷ್ಟು ಮತ ಗಳಿಸಿದಂಥ ಸಂಯುಕ್ತ ಸೋಷಲಿಸ್ಟ್ ಪಾರ್ಟಿ ಬಹಳ ಸೋಲನ್ನು ಕಾಣ್ತು. ಏಕೆಂದರೆ ಸಮಾಜವಾದಿ ಮುಖಂಡರು ಲೋಹಿಯವರ ನಾಯಕತ್ವದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಆಡಳಿತ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ರದ್ದುಗೊಳಿಸುವಂತೆ ಘೋಷಿಸಿದರು. 1971ರ ವೇಳೆಗೆ ಹಿಂದಿಯನ್ನೇ ಏಕೈಕ ರಾಷ್ಟ್ರ ಭಾಷೆ ಹಾಗೂ ರಾಜ್ಯಗಳ ಸಂಪರ್ಕ ಭಾಷೆ ಮಾಡೋದಲ್ಲದೆ ಹಿಂದುಳಿದವರಿಗಾಗಿ 60%ರಷ್ಟು ಮೀಸಲಾತಿ ಕೊಡಬೇಕು ಅಂತಲೂ ಘೋಷಣೆಯೊಂದಿಗೆ ಸ್ಪರ್ಧಿಸಿತು. ಆದರೆ ಚುನಾವಣೆಯಲ್ಲಿ 530 ಸ್ಥಾನಗಳಲ್ಲಿ ಕೇವಲ 3 ಸ್ಥಾನಗಳನ್ನು ಮಾತ್ರ ಪಡೆಯಿತು. ಕೊನೆಗೆ ಕಾಂಗ್ರೆಸ್ ಪಕ್ಷ ಸೇರಿದಂಥ ಸಮಾಜವಾದಿ ಮುಖಂಡರು ನೆಹರು ನಾಯಕತ್ವದಲ್ಲಿ ಸಮಾಜವಾದಿ ತತ್ವಗಳನ್ನು ಜಾರಿಗೊಳಿಸುವುದರಲ್ಲಿ ಯಶಸ್ವಿಯಾದರು. ಉದಾಹರಣೆಗೆ ಯೋಜನಾ ಆಯೋಗದ ಚೇರ್ಮನ್ ಆಗಿದ್ದಂಥ ಅಶೋಕ್ ಮೆಹ್ತಾ ಸಮಾಜವಾದಿ ಸಿದ್ಧಾಂತಗಳನ್ನು ಪಂಚವಾರ್ಷಿಕ ಯೋಜನೆಗಳ ಜಾರಿಗೊಳಿಸುವಲ್ಲಿ ಯಶಸ್ವಿಯಾದರು. ಪ್ರಧಾನಿ ಇಂದಿರಾಗಾಂಧಿಯವರ ಕಾಲದಲ್ಲೂ ಸಹ ಸಮಾಜವಾದಿ ಗುಂಪಿನವರು ಯಂಗ್ ಟರ್ಕಾಸ್ ಅಂತೇಳಿ ಗುರುತಿಸತಕ್ಕಂಥ ಅವರಲ್ಲಿ ಪ್ರಮುಖರಲ್ಲಿ ಚಂದ್ರಶೇಖರ್, ಕೃಷ್ಣಕಾಂತ್, ಮಧುಲಿಮಿಯಾ ಇವರುಗಳು JP ನಾರಾಯಣರ ಬೇಡಿಕೆಗಳಾಗಿದ್ದಂಥ ಬ್ಯಾಂಕ್ ವಿಮೆ, ಕಲ್ಲಿದ್ದಲು ಗಣಿಗಾರಿಕೆಗಳ ರಾಷ್ಟ್ರೀಕರಣ, ಬಡತನ ನಿರ್ಮೂಲನೆ,
ದುರ್ಬಲ ವರ್ಗದವರಿಗೆ ಸಾಲ ಸೌಲಭ್ಯಗಳು ಈ ಎಲ್ಲ ಬೇಡಿಕೆಗಳನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿದರು. ಇವುಗಳನ್ನು ಕಾಂಗ್ರೆಸ್ಸಿನ ಬಲಪಂಥೀಯರಾದಂಥ ಮುರಾರ್ಜಿ ದೇಸಾಯಿ, ಎಸ್ ಕೆ ಪಾಟೀಲ್ ಇವರು ವಿರೋಧಿಸ್ತಾ ಬಂದರು. ಇವರನ್ನು ಹತ್ತಿಕ್ಕೋದಕ್ಕೆ ಇಂದಿರಾ ಗಾಂಧಿಯವರು ಹೆಂಗ್ ತರಕಾರಿಗಳಿಗೆ ಬೆಂಬಲ ನೀಡಿದರು. ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಬಲಪಂಥೀಯ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಸಂಜೀವ್ ರೆಡ್ಡಿಯರನ್ನು ರಾಷ್ಟ್ರಪತಿ ಹುದ್ದೆಗೆ ಬೆಂಬಲಿಸಿದೆ. ಸಮಾಜವಾದಿಯಾದ ವಿ ಗಿರಿಯವರನ್ನು ಆಯ್ಕೆ ಮಾಡತಕ್ಕಂಥ ಒಂದು ಬೆಳವಣಿಗೆಗಳು ಆಯಿತು. 1969 ಬೆಂಗಳೂರಿನ ಗಾಜಿನ ಮನೆಯಲ್ಲಿ ಅಂದರೆ ಲಾಲ್ಬಾಗ್ನಲ್ಲಿ ಸಮಾವೇಶಗೊಂಡ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಭಿನ್ನಾಭಿಪ್ರಾಯಗಳು ವ್ಯಕ್ತಗೊಂಡಿತು. ಇದರಿಂದಾಗಿ ಕಾಂಗ್ರೆಸ್ ಎರಡು ಬಣಗಳಾಗಿ ಒಡೆಯಿತು. ಅದು ಕಾಂಗ್ರೆಸ್ ಸಿಂಡಿಕೇಟ್ ಅಂತಲೂ, ಕಾಂಗ್ರೆಸ್ ಸಿಂಡಿಕೇಟ್ ಅಂದರೆ ಇಂದಿರಾ ಕಾಂಗ್ರೆಸ್. ಈ ರೀತಿಯಾಗಿ ಕಾಂಗ್ರೆಸ್ ತನ್ನ ಮುಂದಿನ ದಿನಗಳಲ್ಲಿ ಸಮಾಜವಾದಿ ತತ್ವಗಳನ್ನು ಜಾರಿಗೊಳಿಸ್ತಾ ಹೋಯಿತು. ಇದು ಭಾರತದ ಸಮಾಜವಾದಿಗಳು ಕಾಂಗ್ರೆಸ್ ಮುಸುಕಿನಲ್ಲಿ ಸಾಧಿಸಿದಂಥ ಯಶಸ್ಸು ಆಗಿತ್ತು. ಪ್ರಧಾನಿ ರಾಜೀವ್ ಗಾಂಧಿ 1984-89, ಅದೇ ರೀತಿಯಾಗಿ ಪಿ ವಿ ನರಸಿಂಹರಾವ್ ಅವರು 1991-96 ಕಾಲದಲ್ಲೂ ಸಹ ಸಮಾಜವಾದಿ ಸಿದ್ಧಾಂತಗಳು ಕಾಂಗ್ರೆಸ್ ಕಾರ್ಯಕ್ರಮಗಳೇ ಆಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಇದರಲ್ಲಿ ಪ್ರಮುಖವಾಗಿ ಮಹಿಳೆಯರ ಸಮಾನತೆ ಇರ್ಬೋದು, ಮಹಿಳೆಯರ ಸಬಲೀಕರಣ, ಮಹಿಳೆಯ ಮೀಸಲಾತಿ, ನ್ಯಾಯಬೆಲೆ ಅಂಗಡಿ, ಕಡು ಬಡವರ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಅಂತ ಹೇಳಿದ್ರು ತಪ್ಪಾಗಲಾರದು. ಮುಂದೆ ಸಮತಾವಾದಿಗಳು ಚಳುವಳಿಗಳು, ಸಮಾಜವಾದ ನಂತರ ಸಮತಾವಾದಿ ಚಳುವಳಿಗಳನ್ನು ಕಾಣ್ತು. ಇದರಲ್ಲಿ ಭಾರತದಲ್ಲಿ ಕಮ್ಯುನಿಸ್ಟ್ ಚಳುವಳಿ ಆರಂಭವನ್ನು 1924 ಕೊಂಡೋಗ್ಬೋದು. ಕಮ್ಯುನಿಸ್ಟ್ ಪಕ್ಷ 1964 ಎರಡು ವಿಭಾಗವಾಗಿ ಅಸ್ತಿತ್ವಕ್ಕೆ ಬಂತು. ಒಂದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, CPI ಅಂತಲೂ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕಿಸ್ಟ್, CPIM ಅಂತೇಳು ಎರಡು ಪಕ್ಷಗಳು ಹುಟ್ಕೊಂಡ್ವು. ಅಂದರೆ 1962 ಚೀನಾ ಭಾರತದ ಮೇಲೆ ದಾಳಿ ನಡೆಸತಕ್ಕಂಥ ಹಿನ್ನೆಲೆಯಲ್ಲಿ ಭಾರತದಲ್ಲಿನ ಈ ಕಮ್ಯುನಿಸ್ಟ್ ಪಕ್ಷ 64 ಎರಡು ಓಡುಗಳಾಗಿ ವಿಭಜನೆ ಆಯಿತು. ಇವರುಗಳ ಕಮ್ಯುನಿಸ್ಟ್ ಮುಖಂಡರುಗಳಲ್ಲಿ ಪ್ರಮುಖರು ಪಿ ಸಿ ಜೋಶಿ, ಬಿಟಿ ರಾಣಾ ದಿವೆ, ಶ್ರೀಪಾದ್ ಅಮೃತ ಡಾಂಗೆ, ಅಜಯ್ ಘೋಷ, EMS ನರೇಂದ್ರ ನಂಬೋದರಿ ಪಾದ್. ಹೀಗೆ ಇವರುಗಳು ಸ್ವಾತಂತ್ರ್ಯ ಚಳವಳಿ ಮತ್ತು ಕಮ್ಯುನಿಸ್ಟರಾಗಿದ್ದು ಹೇಗೆ ನೆಹರು ಅವರು ಕಮ್ಯುನಿಸ್ಟ್ ಚಳವಳಿಯ ಸೌಮ್ಯವಾದಿ ಬೆಂಬಲಿಗರಾಗಿದ್ದರು, ಅಂದರೆ ಸ್ವತಃ ಸಮಾಜವಾದಿಗಳಾಗಿದ್ದರು. ಆದರೆ 1930 ರಷ್ಯಕ್ಕೆ ಭೇಟಿ ಕೊಟ್ಟಾಗ ಸ್ಟಾಲಿನ್ರ ನಡೆಸಿದಂಥ ರಕ್ತಪಾತ, ರಷ್ಯಾದಲ್ಲಿ ನಡೆದಂಥ ಈ ಘಟನೆ, ಇದನ್ನು ಈ ಒಂದು ಹಿನ್ನೆಲೆಯಲ್ಲಿ ನೆಹರು ಅವರು ತೀವ್ರವಾಗಿ ಖಂಡಿಸಿದ್ರು. ಅದೇ ರೀತಿ ಭಾರತದಲ್ಲಿನ ಕಮ್ಯುನಿಸ್ಟ್ ಚಳುವಳಿಗಳು ಸಣ್ಣ ರೈತರು, ಕೃಷಿ ಕಾರ್ಮಿಕರು, ಕೈಗಾರಿಕಾ ಕಾರ್ಮಿಕರು, ನೇಕಾರರು, ಕಮ್ಮಾರರು, ಇತರ ಕುಶಲ ಕರ್ಮಿಗಳ ಅಭಿವೃದ್ಧಿಗಾಗಿ ಶ್ರಮಿಸುವತ್ತ ಗಮನ ನೀಡಿದರು. ಕಮ್ಯುನಿಸ್ಟರು ಕಾರ್ಮಿಕರ ದಿನಗೂಲಿ ಶಿಕ್ಷಣ, ಆರೋಗ್ಯ, ವಸತಿ ಸೌಲಭ್ಯ ಪಡೆಯೋದಕ್ಕೂ ಸಹ ಸಹಕಾರ ನೀಡಿದರು. ಒಟ್ಟಿನಲ್ಲಿ ಕಮ್ಯುನಿಸ್ಟರು 1942 ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲಿಲ್ಲ. ಆದರೆ 1942 ಕಾಂಗ್ರೆಸ್ ನಡೆಸಿದಂಥ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಕಮ್ಯುನಿಸ್ಟ್ ಪಕ್ಷ ವಿರೋಧಿಸಿತು. ಕಾರಣ, ಅದರಲ್ಲಿ ದೊಡ್ಡ ಜಮೀನ್ದಾರರು, ಶ್ರೀಮಂತ ಉದ್ಯಮಿಗಳು, ವರ್ತಕರು, ವಕೀಲರು ಭಾಗವಹಿಸಿದರು. ಅವರು ಬಡವರ ಅಭಿವೃದ್ಧಿಗಾಗಿ ಯಾವ ಯೋಜನೆಗಳನ್ನು ಕೈಗೊಂಡಿರಲಿಲ್ಲ. ಅದೇ ವೇಳೆಗೆ ಮುಸ್ಲಿಮರು ಪ್ರತ್ಯೇಕ ಪಾಕಿಸ್ತಾನ ಬೇಡಿಕೆಯನ್ನು ಅದು ಬೆಂಬಲಿಸಿತು. ಜನತೆ ಸ್ವಯಂ ನಿರ್ಧಾರದ ಹಕ್ಕನ್ನು
ಧರ್ಮ ಜನಾಂಗ ಜಾತಿ ಆಧಾರದ ಮೇಲೆ ಬೆಂಬಲಿಸಿತು. ಇದಕ್ಕೆ ಕಮ್ಯುನಿಸ್ಟರು ಇದನ್ನು ಬೆಂಬಲಿಸ್ತಾ ಬಂದರು. ಮುಂದೆ ಕಾರ್ಮಿಕರು ಮತ್ತು ರೈತಪರ ಹೋರಾಟಗಳು. ಸ್ವಾತಂತ್ರ್ಯ ಪೂರ್ವದಲ್ಲಿ ಕಮ್ಯುನಿಸ್ಟರು ಬಂಗಾಳ ಆಂಧ್ರ ಮದ್ರಾಸ್ ಪ್ರಾಂತ್ಯಗಳಲ್ಲಿ ಕಿಸಾನ್ ಸಂಘ ಅಂದರೆ ರೈತರ ಸಂಘಗಳನ್ನು ಸ್ಥಾಪಿಸಿ 500 to 2000 acres ಆಸ್ತಿಯನ್ನು ಹೊಂದಿರತಕ್ಕಂಥ ಜಮೀನ್ದಾರರ ವಿರುದ್ಧ ಚಳುವಳಿಯನ್ನು ನಡೆಸಿದರು. ಸಣ್ಣ ರೈತರು ಭೂಕಂದಾಯವನ್ನು ಕಡಿಮೆ ಮಾಡುವಂತೆ ಒತ್ತಾಯಿಸಿದರು. ಹಾಗೆ ಪ್ರತಿಭಟನೆಯನ್ನೂ ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಆಂಧ್ರದ ತೆಲಂಗಾಣ, ಶ್ರೀಕಾಕುಲಂ, ಗುಂಟೂರು, ಮದ್ರಾಸ್ ಪ್ರಾಂತ್ಯದ ರಾಮ್ಘಾಟ್, ಸೇಲಂ, ತಂಜಾವೂರು, ಮಧುರೈ ಮತ್ತು ಚಿತ್ತೂರು ಜಿಲ್ಲೆಗಳಲ್ಲಿ ಕಮ್ಯುನಿಸ್ಟರು ರೈತರ ಸಮ್ಮೇಳನ ನಡೆಸಿದರು. ತಂಜಾವೂರು ಮತ್ತು ಮಾಯಾವರಂ ತಾಲೂಕುಗಳಲ್ಲಿ ದಂಗೆ ಎದ್ದ ರೈತರನ್ನು ಜಮೀನ್ದಾರರು ಮತ್ತು ಬ್ರಾಹ್ಮಣರ ಮೀರ್ ಸಾದರು ಪೊಲೀಸರ ಸಹಾಯದಿಂದ ದಮನ ಮಾಡಿದರು. ಕೆಲವು ಕಾಲ ದಲಿತರ ಮತ್ತು ಕೂಲಿಕಾರರು ಕಮ್ಯುನಿಸ್ಟರ ಪ್ರಭಾವದಲ್ಲಿ ಜಮೀನ್ದಾರರ ಮತ್ತು ಮೀರ್ ಸಾದರ ಹೊಲಗಳಲ್ಲಿ ಕೆಲಸ ಮಾಡಲು ನಿರಾಕರಿಸಿದರು. ಹಾಗೆ ಸುಗ್ಗಿ ಕಾಲದಲ್ಲಿ ಕೂಡ ಅವರು ಕೆಲಸ ಮಾಡಲು ನಿರಾಕರಿಸ ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ಬೇಡಿಕೆ ಇಟ್ಟು, ಆದರೆ ಕ್ರಮೇಣ ಜಮೀನ್ದಾರರು ಬ್ರಾಹ್ಮಣ ಮೀರ್ ಸಾದರರು ಕಮ್ಯುನಿಸ್ಟ್ ಚಳುವಳಿಗಳನ್ನು ತಿಕ್ತಾ ಬಂದರು. ಸ್ವಾತಂತ್ರ್ಯ ನಂತರ ಕಮ್ಯುನಿಸ್ಟರು ರೈತರ ಮತ್ತು ಕೂಲಿಕಾರರ ಸಾಲ ಮನ್ನಾ ಮಾಡೋ ಚಳುವಳಿಗಳನ್ನು ಆರಂಭಿಸಿದರು. ಇದರ ಪರಿಣಾಮವಾಗಿ ಕೆಲವು ಕಡೆ ಕಾಂಗ್ರೆಸ್ ಸರ್ಕಾರ ಸಾಲ ಮನ್ನಾ ಮಾಡಿ ಅದರ ಜೊತೆಗೆ ಗುತ್ತಿಗೆ ಪದ್ಧತಿಯಲ್ಲಿ ಉತ್ಪನ್ನದ ಶೇಕಡ 33% ರೈತ ಕಾರ್ಮಿಕರಿಗೆ ನೀಡಲಾಗ್ತಿತ್ತು. ಕಮ್ಯುನಿಸ್ಟರ ಚಳುವಳಿಯಿಂದಾಗಿ ಗುತ್ತಿಗೆ ಉತ್ಪನ್ನದಲ್ಲಿ ಕೆಲವೆಡೆ ಶೇಕಡ 50% ರೈತರಿಗೆ ದೊರೆಯುವಂಥದ್ದಾಯಿತು. ಹೀಗೆ ಕಮ್ಯುನಿಸ್ಟರು ಸಮಾಜವಾದಿಗಳು ತಮ್ಮ ಮೂಲ ಹಕ್ಕುಗಳಿಗಾಗಿ ಸೌಲಭ್ಯಗಳಿಗಾಗಿ ಅವರು ಹಂತ ಹಂತವಾಗಿ ಹೋರಾಟಗಳನ್ನು ನಡೆಸ್ತಾ ಬಂದರು. ಕೆಲವು ಕಡೆ ಈ ಕಮ್ಯುನಿಸ್ಟರು ಇಂಥ ಸೌಲಭ್ಯಗಳನ್ನು ವಂಚಿತರಾದವರುಗಳಿಗೆ ಸೌಲಭ್ಯಗಳನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ರಾಜಕೀಯವನ್ನು ಪ್ರವೇಶ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯನ್ನು ಗುರುತಿಸ್ತೀವಿ. ಅಂದರೆ 1947 ನಂತರ ಎಲ್ಲ ರಾಜ್ಯಗಳಲ್ಲಿ ಹಾಗೂ ಕೇಂದ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋ ಒಂದು ಹಿನ್ನೆಲೆಯಲ್ಲಿ ಕಮ್ಯುನಿಸ್ಟರು ರಾಜಕೀಯದಲ್ಲಿ ಪ್ರಾಬಲ್ಯಕ್ಕೆ ಬರಲಾಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಗತಿಪರ ಕಾರ್ಯಕ್ರಮಗಳಿಗೆ ಬೆಂಬಲ ಸೂಚಿಸೋದ್ರ ಮೂಲಕ ಕಮ್ಯುನಿಸ್ಟ್ ಪಕ್ಷದ ಅಧಿಕೃತ ಧೋರಣೆಗಳನ್ನು ಕ್ರಮೇಣ ಜೋಶಿ, ರಣದಿವೆ, ಆಂಧ್ರದ ಪಿ ಸುಂದರಯ್ಯ, ಬಸವ ಪನ್ನಯ್ಯ, ಸಿ ರಾಜೇಶ್ವರ ರಾವ್, ಟಿ ನಾಗಿರೆಡ್ಡಿ, ಆರ್ ನಾರಾಯಣ ರೆಡ್ಡಿ, ಕೋ ವೆಂಕಯ್ಯ ಮೊದಲಾದವರೆಲ್ಲರೂ ಕಮ್ಯುನಿಸ್ಟ್ ಚಳುವಳಿಗಳನ್ನು ತೀವ್ರಗೊಳಿಸಿದರು. ಇವರು ತೆಲಂಗಾಣ ಪ್ರಾಂತ್ಯದಲ್ಲಿ ಪ್ರಜಾಬಂಧು, ಪ್ರತಿಭಾ, ಉದಯನ್ ಮೊದಲಾದಂಥ ಪತ್ರಿಕೆಗಳಲ್ಲಿ ಕಮ್ಯುನಿಸ್ಟ್ ತತ್ವಗಳನ್ನು ಪ್ರಕಟಿಸಿ ಜನಪ್ರಿಯಗೊಳಿಸ್ತಾ ಬಂದರು, ಜನಜಾಗೃತಿ ಮೂಡಿಸ್ತಾ ಬಂದರು. ತೆಲಂಗಾಣ ರೈತರ ಬಂಡಾಯಕ್ಕೆ ಇವರು ಬೆಂಬಲ ಸೂಚಿಸಿದರು. ಆದರೆ ಸರ್ಕಾರ ಅವರ ಬಂಡಾಯಗಳನ್ನು ಕ್ರೂರವಾಗಿ ಹತ್ತಿಕ್ಕಿ ದಮನ ಮಾಡಿತು. ತೆಲಂಗಾಣ ರೈತರು ನಿಜಾಮರ ಕಾಲದಿಂದಲೂ ದೌರ್ಜನ್ಯಕ್ಕೊಳಗಾಗಿ ಮುಸ್ಲಿಂ ಜಾಗೀರ್ದಾರರು ಮತ್ತು ಬ್ರಾಹ್ಮಣ ಜಮೀನ್ದಾರರಿಂದ ಶೋಷಣೆಗೊಳಪಟ್ಟಿದ್ದರು. ಈ ರೈತರು ಕಮ್ಯುನಿಸ್ಟ್ ಪಕ್ಷಕ್ಕೆ ಬೆಂಬಲ ನೀಡಿ ಚಳುವಳಿಯನ್ನು ತೀವ್ರಗೊಳಿಸಿದರು. ಅನೇಕ ಜಮೀನ್ದಾರರನ್ನು ಕೊಲೆಗೈದರು. ಹಾಗಾಗಿ ಕಮ್ಯುನಿಸ್ಟ್ ನಾಯಕರು ತಲೆಮರೆಸಿಕೊಂಡು ಹೋಗಬೇಕಾಯಿತು. 1952 ಲೋಕಸಭಾ ಚುನಾವಣೆಯಲ್ಲಿ ದೇಶದಾದ್ಯಂತ ಪ್ರಚಾರ ಕೈಗೊಂಡಂಥ ಕಮ್ಯುನಿಸ್ಟ್ ಪಕ್ಷ 70 27 ಸ್ಥಾನಗಳನ್ನು ಪಡೆಯಿತು. ಆಗ ಅದೇ ಹೆಚ್ಚಿನ ಸ್ಥಾನ ಗಳಿಸಿದ್ದು, ಹಾಗೆ ವಿರೋಧ ಪಕ್ಷವಾಗಿಯೂ ಕಾರ್ಯನಿರ್ವಹಿಸತಕ್ಕಂಥ ಒಂದು ಬೆಳವಣಿಗೆಗಳಾಯಿತು. ವಿಧಾನಸಭೆಗಳಲ್ಲಿ ಒಟ್ಟು 97 ಸ್ಥಾನಗಳನ್ನು ಹೈದರಾಬಾದ್ ಆಂಧ್ರ ಒಂದರಲ್ಲೇ 42 ಸ್ಥಾನ, ಬಂಗಾಳದಲ್ಲಿ 28 ಸ್ಥಾನಗಳನ್ನು ಪಡ್ಕೊಂಡು, ತೆಲಂಗಾಣದಲ್ಲಿ
ಸಂಭವಿಸಿದಂಥ ರೈತರ ಬಂಡಾಯಕ್ಕೆ ಬಂಡಾಯಕ್ಕೆ ಸಂಬಂಧಿಸಿದಂತೆ ಆಂಧ್ರದ ಮುಖ್ಯಮಂತ್ರಿ ಬಿ ರಾಮಕೃಷ್ಣ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಜಾರಿಗೆ ಮಾಡಿದರು. ಈ ವಿಜಯ ಕಮ್ಯುನಿಸ್ಟ್ರಿಗೆ ವಿಶೇಷ ಉತ್ಸಾಹ ನೀಡಿತು. ಮೇಲಾಗಿ ರೈತರ ಮತ್ತು ಕಾರ್ಮಿಕರ ಚಳವಳಿಗೆ ಪ್ರೋತ್ಸಾಹ ನೀಡಿದರೆ ಆ ಮೂಲಕ ತಮ್ಮ ಬಲ ವರ್ಧನೆ ಆಗುತ್ತೆ ಅಂತಲೂ ಭಾವಿಸಿದರು. ಆಂಧ್ರ ಶಾಸನ ಸಭೆಯಲ್ಲಿ 140 ಸ್ಥಾನಗಳಲ್ಲಿ 42 ಮಂದಿ ಕಮ್ಯುನಿಸ್ಟರು ಆಯ್ಕೆಯಾದರು. ಹೀಗೆ ರಾಜಕೀಯ ಪ್ರಾಬಲ್ಯಕ್ಕೆ ಬಂದಂಥ ಇವರುಗಳು ಕಾಂಗ್ರೆಸ್ ಮುಖ್ಯಮಂತ್ರಿ ಬಿ ರಾಮಕೃಷ್ಣರ ಕೆಲವು ಭೂ ಸುಧಾರಣೆಗಳನ್ನು ಜಾರಿಗೊಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದರು. ಭೂಹೀನರಿಗೆ ಭೂಮಿಗಳನ್ನು ಹಂಚಲಾಯಿತು. ರೈತರ ಮತ್ತು ಕಾರ್ಮಿಕರ ಸಾಲಗಳನ್ನು ಮನ್ನಾ ಮಾಡಲಾಯಿತು. ಅದಕ್ಕಾಗಿ ಶಾಸನಗಳನ್ನು ಜಾರಿಗೆ ತರಲಾಯಿತು. ದೊಡ್ಡ ಜಮೀನ್ದಾರರ ಭೂಮಿಗಳನ್ನು ವಶಪಡಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ನೆಹರು ಅವರ ನಾಯಕತ್ವದಲ್ಲಿ ಸಮಾಜವಾದಿ ಮಾದರಿಯ ಸುಧಾರಣೆಗಳನ್ನು ಅನುಸರಿಸೋದ್ರಿಂದ ಕಮ್ಯುನಿಸ್ಟ್ ಪಕ್ಷ ಹೊಸ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಕಮ್ಯುನಿಸ್ಟ್ ಪಕ್ಷಕ್ಕೆ ರಾಜಕೀಯದ ಹಿನ್ನಡೆ ಉಂಟಾಯಿತು. ನಾಯಕರಲ್ಲಿ ಕಮ್ಯುನಿಸ್ಟ್ ಪಕ್ಷ ಬಲಪಡಿಸೋದ್ರಲ್ಲಿ ಹಿನ್ನಡೆ ಆಯಿತು. ಜೊತೆಗೆ ಅವರಲ್ಲಿ ಭಿನ್ನಾಭಿಪ್ರಾಯನೂ ತಲೆದೂರಿತು. ಇದನ್ನ ನಿವಾರಿಸಿಕೊಳ್ಳೋದ್ರಲ್ಲಿ ಕೇರಳದ ಪಾಲ್ಘಾಟ್ ನಗರದಲ್ಲಿ ಕಮ್ಯುನಿಸ್ಟ್ ಸಮಾವೇಶನೂ ಜರುಗಿತು. ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಸಂವಿಧಾನಾತ್ಮಕ ಮಾರ್ಗಗಳನ್ನು ಅನುಸರಿಸಲು ತೀರ್ಮಾನಿಸಿ ಸಶಸ್ತ್ರ ಹೋರಾಟಗಳನ್ನು ಕೈಬಿಟ್ರು. ಅದರ ಜೊತೆಗೆ ಕಾರ್ಮಿಕ ಸಂಘಗಳನ್ನು ಸ್ಥಾಪನೆ ಮಾಡಿಕೊಂಡ್ರು. ಹೀಗೆ ಕಮ್ಯುನಿಸ್ಟರು ಎಲ್ಲ ರಾಜ್ಯಗಳಲ್ಲೂ ರೈತ ಸಂಘಗಳನ್ನು ಸ್ಥಾಪಿಸಿಕೊಂಡು ಎಲ್ಲ ಕಾರ್ಖಾನೆಗಳಲ್ಲಿಯೂ ಕಾರ್ಮಿಕ ಸಂಘಗಳನ್ನು ಸ್ಥಾಪಿಸಿದ್ರು. ಅವರಿಗಾಗಿ ಸೂಕ್ತ ಕೂಲಿ ಮೂಲ ಸೌಕರ್ಯಗಳನ್ನು ಧರಿಸಿಕೊಡಲು ಕಮ್ಯುನಿಸ್ಟ್ ಪಕ್ಷ ಕಾರ್ಯಪ್ರವೃತ್ತ ಆಯಿತು. ಅದರ ಫಲವಾಗಿ 1957 ಲೋಕಸಭಾ ಚುನಾವಣೆಯಲ್ಲಿ 30 ಸ್ಥಾನಗಳನ್ನು, ವಿಧಾನಸಭೆಗಳಲ್ಲಿ 190 ಸ್ಥಾನಗಳನ್ನು ಗಳಿಸಿತು. ಆಂಧ್ರ 36, ಬಂಗಾಳದಲ್ಲಿ 43, ಹಾಗೆ ಕೇರಳದಲ್ಲಿ 60 ಸ್ಥಾನಗಳನ್ನು ಗಳಿಸಿ ಗಣನೀಯ ಪ್ರಗತಿ ಸಾಧಿಸಿತು. ಕೇರಳದಲ್ಲಿ 1957 ಅಧಿಕಾರ ಹಿಡಿದಂಥ ಕಮ್ಯುನಿಸ್ಟ್ ಪಕ್ಷ ಕಾಮ್ರೇಡ್ ಇಎಂಎಸ್ ನಂಬೋದ್ರಿ ಪಾದ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು. ಹಲವು ಕ್ರಾಂತಿಕಾರಕ ಸುಧಾರಣೆಗಳನ್ನು ಜಾರಿಗೊಳಿಸಿ ಕೆಳವರ್ಗದ ದಲಿತ, ಯಳವ, ವಲಯ ಮತ್ತು ಇತರ ಹಿಂದುಳಿದವರ ಕ್ಷೇಮಾಭಿವೃದ್ಧಿಗಾಗಿ ಆದ್ಯತೆ ನೀಡಿದರು. ಹಿಂದುಳಿದವರ ಮಕ್ಕಳಿಗೆ ಉಚಿತ ಶಿಕ್ಷಣ ಒದಗಿಸಲಾಯಿತು. 1959 ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಕೇರಳದ ಕಮ್ಯುನಿಸ್ಟ್ ಸರ್ಕಾರವನ್ನು ವಜಾಗೊಳಿಸಿತು. ಏಕೆಂದರೆ ಕಮ್ಯುನಿಸ್ಟ್ ಪಕ್ಷ ರಾಜ್ಯದಲ್ಲಿ ಜಾರಿಗೊಳಿಸಿದ್ದ ಸುಧಾರಣೆಗಳ ವಿರುದ್ಧ ಉನ್ನತ ವರ್ಗದವರಾದ ಬ್ರಾಹ್ಮಣ ನಾಯರ್ ಮತ್ತು ನಂಬೋದರಿಗಳ ಪ್ರಬಲವಾಗಿ ವಿರೋಧಿಸಲಾಗಿ ಗಲಭೆಗಳು ತಲೆದೋರಿದ್ವು. ಶಾಂತಿ ಕಾನೂನು ಪರಿಪಾಲನೆ ನೆಪದಲ್ಲಿ ಕಮ್ಯುನಿಸ್ಟ್ ಸರ್ಕಾರವನ್ನು ರದ್ದುಗೊಳಿಸಲಾಯಿತು. ಹೀಗೆ ಸಮಾಜವಾದಿ ಚಳವಳಿಗಳನ್ನು ಸದಾ ಸಮಾಜವಾದಿಯಾದ ಪ್ರಧಾನಿ ನೆಹರು ಅವರವರು ಸಮಾಜವಾದಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಮಿಕರ ಕಲ್ಯಾಣಕ್ಕಾಗಿ ಹೆಚ್ಚಿನ ಆಸಕ್ತಿ ತೋರಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ಸಮಾಜವಾದಿಗಳನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೂ ಸಹ ಕೆಲವೊಂದು ಈ ಒಂದು ಕಮ್ಯುನಿಸ್ಟ್ರಲ್ಲಿ CPI ಮತ್ತು CPIM ಒಡಕು 1964 ತಲೆದೋರಿತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಭಾರತದಲ್ಲಿ ಕಮ್ಯುನಿಸ್ಟರು ಎರಡು ಬಣಗಳಾಗಿ ತಲೆ ಎತ್ತಿದ್ದವು ಪ್ರಾರಂಭದಲ್ಲೇ ತಿಳಿಸಲಾಗಿತ್ತು. ಒಂದು ಗುಂಪು ಚೈನಿ ಪರವಾದಿಗಳಾದರು, ಇವರು ಮಾವೋವಾದಿಗಳು. CPI ಮಾರ್ಕಿಸ್ಟ್ ಎಂಬ ಹೆಸರನ್ನು ಸಹ ಪಡೆದರು. ರಷ್ಯಾದ ಪರ ನಿಲುವು ತಾಳಿದ್ದಂಥ ಇದನ್ನು CPI ಮಾರ್ಕಿಸ್ಟ್ ಅಂತಲೂ ಕರೀತಾರೆ. ಎರಡು ಪಕ್ಷಗಳು ಅಂದರೆ CPI ಮಾವೋ ಮತ್ತು CPI ಮಾರ್ಕಿಸ್ಟ್ 1967 ಚುನಾವಣೆಗಳಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸಿದವು. ಹಾಗಾಗಿ ದುರ್ಬಲಗೊಂಡ ಕಮ್ಯುನಿಸ್ಟ್ ಪಕ್ಷಗಳು ಬಂಗಾಳದಲ್ಲಿ ಅಧಿಕಾರಕ್ಕೆ ಬರಲಾಗಲಿಲ್ಲ. ಆದರೂ ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋ ಬಣ ಅಧಿಕಾರಕ್ಕೆ ಬಂತು. 1967 ಅರವತ್ತೊಂಬತ್ತು
ನಂಬೋದರಿ ಪಾದ್ ಮುಖ್ಯಮಂತ್ರಿಯಾದರು. ಕಮ್ಯುನಿಸ್ಟ್ ತತ್ವಗಳನ್ನು ಹಂತ ಹಂತವಾಗಿ ಹಿಂದುಳಿದ ವರ್ಗದವರಿಗೆ ಜಾರಿಗೊಳಿಸಲಾಯಿತು. ಭೂಮಿಯನ್ನು ಅರ್ಹರಿಗೆ ಹಂಚಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಕೈಗೊಂಡ ಯೋಜನೆಗಳಿಂದಾಗಿ ಮಹಿಳೆಯರಿಗೆ ಅದು ಲಭ್ಯವಾಯಿತು. ಒಟ್ಟಾರೆ ಇಡೀ ಭಾರತದಲ್ಲಿ ಪ್ರಥಮ ಬಾರಿಗೆ ಕೇರಳ 98% ಸಾಕ್ಷರತೆಯನ್ನು ಸಾಧಿಸು ಈ ನಿಟ್ಟಿನಲ್ಲಿ ಸಾಧಿಸಿತು ಹೇಳೋದು ತಪ್ಪಾಗಲಾರದು. ಮೂರನೇ ಕಮ್ಯುನಿಸ್ಟ್ ಬಣ CPLM ಮಾರ್ಕಿಸ್ಟ್ ನಕ್ಸ್ಲೈಡ್. 1967 ನಂತರ ಕಮ್ಯುನಿಸ್ಟರು ರಾಷ್ಟ್ರದ ಕೈಗಾರಿಕಾ ಅಭಿವೃದ್ಧಿ ಕಾರ್ಯದಲ್ಲಾಗಲಿ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ತಾಂತ್ರಿಕ ವಿಚಾರಗಳಲ್ಲಾಗಲಿ ಹೆಚ್ಚಿನ ಸಾಧನೆ ಏನೇನೂ ಮಾಡಲಾಗಲಿಲ್ಲ. 1969 ಲೆನಿನ್ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಲೆನಿನ್ ಮಾರ್ಕ್ಸ್ ಹುಟ್ಕೊಂಡಿತು. ಭಾರತದಲ್ಲಿ ಇದು ಮೂರನೇ ಕಮ್ಯುನಿಸ್ಟ್ ಬಣವಾಗಿ ತಲೆ ಎತ್ತಿತು. ಇದನ್ನು ಭಾರತದಲ್ಲಿ ನೆಕ್ಸ್ಲೆಟ್ಸ್ ಕಮ್ಯುನಿಸ್ಟ್ ಪಾರ್ಟಿ ಅಂತಲೂ ಕರೀತಾರೆ. ಕ್ರಮೇಣ ಇದು ಕೇವಲ ಮಾವೋಯಿಸ್ಟ್ ಅಂತ ಕರೀತಾರೆ. ಅದರಲ್ಲಿ ಪ್ರಮುಖವಾಗಿ ನಕ್ಸ್ಲೆಟ್ ಚಳುವಳಿಗಳು ಭಾರತದಲ್ಲಿ ಕಂಡುಬರ್ತಕ್ಕಂಥದ್ದನ್ನು ಕಾಣ್ತೀವಿ. 1969 ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋಯಿಸ್ಟ್ ತತ್ವಗಳನ್ನು ಅಳವಡಿಸಿಕೊಂಡದ್ದಂತ ಈ ತತ್ವಗಳು ರೈತರ ಪರವಾಗಿದ್ದು ಭೂಹೀನ ರೈತರ ರೈತ ಕಾರ್ಮಿಕರ ಮತ್ತು ದಲಿತರ ಅಭಿವೃದ್ಧಿಗಾಗಿ ಇದು ಪಣ ತೊಡ್ತು. ಶೋಷಣೆ ಮಾಡ್ತಾ ಇದ್ದ ಜಮೀನ್ದಾರರ ಕಾಳ ಸಂತೆಕೋರರ ಮತ್ತು ಭ್ರಷ್ಟ ಕಂದಾಯ ಅಧಿಕಾರಿಗಳ ವಿರುದ್ಧ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯ ನಕ್ಸಲ್ ಬರಿ ಎಂಬ ಗ್ರಾಮದಲ್ಲಿ ಈ ಚಳವಳಿ ಆರಂಭಗೊಂಡಿತು. ಇದರ ಮುಖಂಡ ಚಾರು ಮಜುಮ್ದಾರ್ ಇವರ ಕಟ್ಟ ಬೆಂಬಲಿಗರು ಕಾನೂ ಸನೈಲ್ ಪಕ್ಷ ಲೆನಿನ್ ಮತ್ತು ಮಾರ್ಕ್ಸರ ತತ್ವಗಳನ್ನು ಮಾವೋ ದೃಷ್ಟಿಕೋನದಲ್ಲಿ ಅಳವಡಿಸಿಕೊಂಡ್ರು. ಇದನ್ನೇ ಮೂರನೇ ಬಣ ನಕ್ಸಲೇಟ್ ಕಮ್ಯುನಿಸ್ಟ್ರು ಅಂತಲೂ ಕರೀತಾರೆ. ಇವರ ಉದ್ದೇಶ ಈ ನಕ್ಸಲರ ಉದ್ದೇಶಗಳಲ್ಲಿ ಪ್ರಮುಖವಾಗಿ ಆಂಧ್ರ ನಕ್ಸಲ್ ಚಳವಳಿ ಕ್ರಾಂತಿಕಾರಿ ಕವಿ ಗದ್ದಾರ್ ವರವರ ರಾವ್ ಹೇಳೋ ಹಾಗೆ ನಕ್ಸಲ್ ಉದ್ದೇಶಗಳನ್ನು ಈ ರೀತಿ ಕಾಣ್ಬೋದು. ಒಂದು, ಶೋಷಿತರು ದಲಿತರು ರೈತರ ಕೂಲಿ ಕಾರರುಗಳಿಗೆ ಆಗಿರುವ ಅನ್ಯಾಯವನ್ನು ವಿರೋಧಿಸಿ ನ್ಯಾಯಕ್ಕಾಗಿ ಹೋರಾಡುವುದು. ಎರಡನೇದು, ಭೂಹೀನರಿಗಾಗಿ ಭೂಮಿಯನ್ನು ಹಂಚೋದು. ಮೂರನೇದು, ಶ್ರೀಮಂತರು ಮತ್ತು ಜಮೀನ್ದಾರರ ದಬ್ಬಾಳಿಕೆಯನ್ನು ಕೊನೆಗಾಣಿಸೋದು. ನಾಲ್ಕನೇದು, ಕೆಳವರ್ಗದವರಿಗೆ ರಾಜಕೀಯ ಪ್ರಾತಿನಿಧ್ಯ ಮತ್ತು ಅಧಿಕಾರ ದೊರೆಯುವಂತೆ ನೋಡಿಕೊಳ್ಳೋದು. ಭ್ರಷ್ಟ ಅಧಿಕಾರಿಗಳನ್ನು ದಮನ ಮಾಡೋದು. ಆರನೇದು, ಭ್ರಷ್ಟ ಹಾಗೂ ಪೊಳ್ಳು ಭರವಸೆ ನೀಡುವ ರಾಜಕಾರಣಿಗಳನ್ನು ಶಿಕ್ಷಿಸೋದು. ಏಳು, ಭ್ರಷ್ಟರ ಚುನಾವಣೆ ವ್ಯವಸ್ಥೆಯಲ್ಲಿ ಬಡವರು ಗೆಲ್ಲಲಾರದವರ ಪರಿಸ್ಥಿತಿಯನ್ನು ನಿರ್ಮೂಲನೆ ಮಾಡುವುದು, ಅವರಿಗೆ ಬೆಂಬಲ ಕೊಡುವುದು. ಎಂಟು, ಪದವೀಧರರು ಹಾಗೂ ಇತರರ ನಿರುದ್ಯೋಗ ನಿವಾರಣೆ. ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ನಕ್ಸಲರು ಹಿಂಸಾಚಾರಕ್ಕೆ ಇಳಿದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅದಕ್ಕೆ ಮುಖ್ಯ ಕಾರಣಗಳು ಜಮೀನ್ದಾರರ ದಬ್ಬಾಳಿಕೆ ಮತ್ತು ಅದರಿಂದ ಆಗ್ತಾ ಇರತಕ್ಕಂಥ ರೈತರ ಕೂಲಿಕಾರರ ಗೇಣಿದಾರರ ಕೊಲೆ ಸುಲಿಗೆ. ಎರಡನೇದು, ದಲಿತ ಮಹಿಳೆಯರ ಮೇಲಿನ ಅತ್ಯಾಚಾರಗಳು. ಮೂರನೇದು, ರಾಜಕಾರಣಿಗಳಿಂದ ಈಡೇರದ ಭರವಸೆಗಳು. ನಾಲ್ಕನೇದು, ಅಧಿಕಾರಿಗಳ ಲಂಚಾವತಾರ ಮತ್ತು ಆಡಳಿತದ ನಿಷ್ಕ್ರಿಯತೆ ಹಾಗೂ ತಡೆ ಮಾಡುವ ತಂತ್ರಗಳು. ಐದನೇದು, ಸರ್ಕಾರದಿಂದ ಆದ ಭೂ ಸ್ವಾಧೀನ ನೀಡಬೇಕಾದ ಪರಿಹಾರ ಹಾಗೂ ಪುನರ್ವಸತಿ ಒದಗಿಸುವ ನಿರ್ಲಕ್ಷ್ಯ. ಆರು, ಕಿತ್ತು ತಿನ್ನುವ ಬಡತನ ಹಾಗೂ ಹಸಿವು. ಏಳು, ಮಾರ್ಕ್ಸ್ ಲೆನಿನ್ ಮಾವೋ ಮೊದಲಾದವರ ಕ್ರಾಂತಿಕಾರಿ ಚಿಂತನೆಗಳ ಪ್ರಭಾವ. ಎಂಟನೇದು, ಯಾವುದೇ ಸಂವಿಧಾನಾತ್ಮಕ ಶಾಂತಿಯುತವಾದ ಚಳುವಳಿಗಳಿಗೆ ಸರ್ಕಾರ ತೋರುವ ಉಪೇಕ್ಷೆ ಹಾಗೂ ನಿರ್ಲಕ್ಷ್ಯ. ನೆಹರು ಕಾಲದಿಂದಲೂ ಶಾಂತಿಯುತವಾದಂಥ ಬೇಡಿಕೆಗಳನ್ನು
ಇಟ್ಕೊಂತಾ ನಿರ್ಲಕ್ಷ್ಯವಾಗಿ ಅಥವಾ ನಕಾರಾತ್ಮಕವಾಗಿ ಇದ್ದು ಪ್ರತಿಕ್ರಿಯಿಸದೆ ಕೆಟ್ಟ ಪರಂಪರೆ ಬೆಳೆದು ಬಂದಿರತಕ್ಕಂಥ ವಾತಾವರಣ ಸೂಚಿಸ್ತಕ್ಕಂಥದ್ದು. ಒಂಬತ್ತನೇದು, ಕೆಲವೊಮ್ಮೆ ಪೊಲೀಸರು ಸಂಶಯಾಸ್ಪದದಲ್ಲಿ ಅಮಾಯಕರನ್ನು ನಕ್ಸಲರೆಂದು ಗುರುತಿಸಿ ಅವರಿಗೆ ಹಿಂಸೆ ಚಿತ್ರಹಿಂಸೆಗೊಳಪಡಿಸಿದಾಗ ಅವರು ರೊಚ್ಚಿಗೆದ್ದು ನಿಜವಾದ ನಕ್ಸಲರಾಗಿ ಕಾಡು ಸೇರಿರುವ, ಉದಾಹರಣೆಗೆ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖದ ಆ ಒಂದು ವಾತಾವರಣದಲ್ಲಿ ಯುವಕ ನಾಗ ನಕ್ಸಲ್ ಚಳವಳಿಗೆ ಹಣ ಮತ್ತು ಶಸ್ತ್ರಗಳ ಪೂರೈಕೆ. ನಕ್ಸಲರು ವಿವಿಧ ಮೂಲಗಳಿಂದ ಹಣ ಸಂಗ್ರಹಿಸ್ತಾ ಇದ್ರು. ಅದಕ್ಕೆ ಬಳಸುವ ವಿವಿಧ ಮಾರ್ಗಗಳಂದ್ರೆ, ಒಂದು ಜಮೀನ್ದಾರರು, ಬಡ್ಡಿ ವ್ಯಾಪಾರಿಗಳು ಲೇವಾದೇವಿಗಾರಗಳ ಮನೆಗಳ ಮೇಲೆ ದಾಳಿ ನಡೆಸಿ ಸಂಪತ್ತನ್ನು ಲೂಟಿ ಮಾಡುವುದು. ಅಕ್ರಮ ಮಾರ್ಗದ ಮೂಲಕ ಅಸ್ತ್ರಗಳನ್ನು ಕೊಳ್ಳೋದು. ಮೂರನೇದು, ಪೊಲೀಸ್ ಠಾಣೆಗಳ ಮೇಲೆ ದಾಳಿ ನಡೆಸಿ ಸಶಸ್ತ್ರಗಳನ್ನು ದೋಚೋದು. ಶ್ರೀಮಂತರು ಮತ್ತು ರಾಜಕಾರಣಿಗಳನ್ನು ಕಿಡ್ನಾಪ್ ಅಪಹರಿಸಿ ಬಿಡುಗಡೆಗಾಗಿ ಹಣ ವಸೂಲಿ ಮಾಡುವುದು. ಅರಣ್ಯದಿಂದ ದಂತ, ತೇಗ, ಬೀಟೆ, ಶ್ರೀಗಂಧ ಮೊದಲಾದಂಥ ಬೆಲೆ ಬಾಳ್ತಕ್ಕಂಥ ಸಂಪತ್ತನ್ನು ದೋಚಿ ಕಳ್ಳ ಸಾಕಾಣಿಕೆದಾರರು ಕೂಡ ನಕ್ಸಲರಿಗೆ ಹಣ ನೀಡ್ತಕ್ಕಂಥದ್ದನ್ನು ಕಾಣ್ತೀವಿ. ಹೀಗೆ ನಕ್ಸಲರು ಶೋಷಿತರ ಬೆಂಬಲ, ನಕ್ಸಲರ ಹೋರಾಟ ಪ್ರಧಾನವಾಗಿ ಬಡವರು, ದಲಿತರು, ಕೂಲಿಕಾರರು ಪರವಾಗಿರುವುದರಿಂದ ಇವರ ಚಟುವಟಿಕೆಗಳು ಬಡವರ ಏಳಿಗೆಗಾಗಿ ಕಾರ್ಯಾಚರಣೆ ನಡೆಸ್ತಕ್ಕಂಥದ್ದನ್ನು ಕಾಣ್ತೀವಿ. ಉದಾಹರಣೆಗೆ ಆಪತ್ಕಾಲದಲ್ಲಿ ಊಟ, ವಸತಿ, ಎಚ್ಚರಿಕೆ, ಮುನ್ಸೂಚನೆ, ಪೊಲೀಸರಿಂದ ರಕ್ಷಣೆ, ಭೂಮಾರ್ಗಗಳ ಮಾಹಿತಿ, ಕಾಡಿನಲ್ಲಿ ನೆಲೆಸಿದವರಿಗೆ ಅವಶ್ಯಕ ವಸ್ತುಗಳ ಸರಬರಾಜು ಇತ್ಯಾದಿ. ಕೆಲವು ಸಂದರ್ಭಗಳಲ್ಲಿ ಪತ್ರಕರ್ತ ಮತ್ತು ಪೊಲೀಸರಿಗೆ ಹೆದ್ದಾರಿ ನೆರವು ನೀಡದೇ ಹೋದಾಗ ನಕ್ಸಲರು ಅನಿವಾರ್ಯತೆಯಿಂದಾಗಿ ಅವರನ್ನು ಹೆದರಿಸಿ ಪಡೆಯುತ್ತಿರ್ತಕ್ಕಂಥದ್ದು ಕಾಣ್ತೀವಿ. ನಕ್ಸಲರ ಕಾರ್ಯವಿಧಾನಗಳು, ನಕ್ಸಲರು ಮೂಲತಃ CPI ಮಾವೋದಿ ಬಣ ಪಕ್ಷಕ್ಕೆ ಸೇರಿದವರು. ಇವರು ವಿವಿಧ ರೂಪಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ರು. ಉದಾಹರಣೆಗೆ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯ ಒದಗಿಸೋದಕ್ಕೆ ಹಿಂದುಳಿದವರಿಗೆ ನೆರವಾಗಿದ್ರು. ಜನರ ಕಷ್ಟ ಸುಖಗಳನ್ನು ವಿಚಾರಿಸೋದು, ವಿಶ್ವಾಸ ಗಳಿಸೋದು, ಕ್ರಾಂತಿಕಾರಿ ವಿಚಾರಗಳ ಕರಪತ್ರ ಹಂಚೋದು, ಜನರ ಕುಂದುಕೊರತೆಗಳ ಈಡೇರಿಕೆಗಾಗಿ ಭಿತ್ತಿ ಪತ್ರಗಳನ್ನು ಹಂಚೋದು, ಸಾರ್ವಜನಿಕರ ಮತ್ತು ಅಧಿಕಾರಿಗಳ ಗಮನ ಸೆಳೆಯಲು ಶಾಂತಿಯುತ ಮೆರವಣಿಗೆಗಳನ್ನು ನಡೆಸೋದು. ಆರನೇದು, ಸರ್ಕಾರದ ಬೇಡಿಕೆಗಳನ್ನು ಈಡೇರಿಸದಿದ್ದಾಗ ಗುಂಡಿನ ದಾಳಿ ಚಕಮಕಿ ನಡೆಸ್ತಾ ಇರತಕ್ಕಂಥದ್ದು. ವಿಶೇಷವಾಗಿ ಗುಂಡಿನ ದಾಳಿಗಳನ್ನು ಭ್ರಷ್ಟ ರಾಜಕಾರಣಿಗಳು ಮತ್ತು ಅವರ ಗೂಂಡಾಗಳ ಮೇಲೆ ನಡೆಸಲಾಗ್ತಾ ಇರತಕ್ಕಂಥದ್ದನ್ನು ಕಾಣ್ತೀವಿ. ಈ ಸಂಘರ್ಷದಲ್ಲಿ ಬಹುತೇಕ ಬಡ ನಕ್ಸಲ್ ಕಾರ್ಯಕರ್ತರುಗಳು ಸಾವನ್ನಪ್ಪತಕ್ಕಂಥದ್ದನ್ನು ಕಾಣ್ತೀವಿ. ನಕ್ಸಲ್ ನಾಯಕರುಗಳಲ್ಲಿ ಪ್ರಮುಖವಾಗಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋ ಬಣ ಬುದ್ಧಿಜೀವಿಗಳಾಗಿದ್ದು ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸಿಕೊಳ್ತಾ ಇದ್ದರು. ಈ ನಾಯಕರುಗಳು ಕೂಡ ಬೇರೆ ಬೇರೆ ಹೆಸರುಗಳ ಹಾಗೂ ಗುಪ್ತ ನಿವಾಸ ಮತ್ತು ವಿಳಾಸಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಉಪನಗರಗಳ ಆಸುಪಾಸುಗಳಲ್ಲಿ ಹಡಗುದಾಣಗಳಲ್ಲಿ ನೆಲೆಸಿ ಶಸ್ತ್ರಗಳನ್ನು ಸಂಗ್ರಹಿಸಿ ಅವರ ಜೀವನ ಶೈಲಿ ಎಲ್ಲ ಸೌಕರ್ಯಗಳಿಂದ ಕೂಡಿರುತ್ತಿತ್ತು. ಕೆಲವು ನಾಯಕರುಗಳು ಅಮಿಷಗಳ ಮೂಲಕ ಪೊಲೀಸ್ ಅಧಿಕಾರಿಗಳನ್ನು ತಮ್ಮವರನ್ನಾಗಿಸಿಕೊಂಡಿರ್ತಿದ್ರು. ಅವರು ನೀಡುವ ಎಚ್ಚರಿಕೆಗಳಿಂದ ಸ್ಥಳಾಂತರಗೊಂಡು ತಲೆಮರೆಸಿಕೊಳ್ತಾ ಇದ್ರು. ಹೀಗಾಗಿ ಸಮಾಜವಾದಿ ಚಳವಳಿಗಳು ಮುಖ್ಯವಾಗಿ ಸಮಾಜದ ಉತ್ತಮ ಸ್ಥಿತಿಗಾಗಿ, ರಾಷ್ಟ್ರದ ಪ್ರಗತಿಗಾಗಿ ಹೋರಾಟ ನಡೆಸ್ತಾ ಇದ್ದವು, ಚಳವಳಿಗಳು ನಡೆಸ್ತಾ ಇರ್ತಕ್ಕಂಥ ಒಂದು ಬೆಳವಣಿಗೆಯನ್ನು ಗುರುತಿಸಿ, ಅದರಲ್ಲಿ ಪ್ರಮುಖ ನಕ್ಸಲ್ ಚಳವಳಿಗಳು 1970ರ ದಶಕದಿಂದ 2005ರ ವೇಳೆ ಸುಮಾರು 15 ರಾಜ್ಯಗಳಲ್ಲಿ 155 ಜಿಲ್ಲೆಗಳಲ್ಲಿ ನಕ್ಸಲ್ ಚಳವಳಿಗಳು ವಿಸ್ತರಿಸಿಕೊಂಡಿತ್ತು.
2006 ರ ಆರಂಭದ ಹೊತ್ತಿಗೆ 172 ಜಿಲ್ಲೆಗಳ ಮಾವೋ ಪ್ರಭಾವದ ನಕ್ಸಲರು ಅಂತೇಳಿ ಕಂಡುಬಂದಿದ್ದಾರೆ. ಒರಿಸ್ಸದ 10 ಜಿಲ್ಲೆಗಳಲ್ಲಿ ಜಿಲ್ಲೆಗಳ ಅರಣ್ಯ ಪ್ರದೇಶ, ಬಿಹಾರದಲ್ಲಿ 32 ಜಿಲ್ಲೆಗಳ ಅರಣ್ಯ ಪ್ರದೇಶಗಳು, ಅದೇ ರೀತಿ ಆಂಧ್ರಪ್ರದೇಶ, ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಮತ್ತು ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ನಕ್ಸಲ್ ಚಟುವಟಿಕೆಗಳು ಕಂಡುಬಂದಿವೆ. ಇದಕ್ಕೆ ಮುಖ್ಯ ಕಾರಣ ಭೂಹೀನ ರೈತರು ಅರಣ್ಯ ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿರೋದು ಒಂದು ಕಾರಣ. ಗಣಿ ಇಲಾಖೆಯವರು ಹೊರದೂಡಲಾಗಿರುವ ನಿರ್ಗತಿಕರು ರೈತರು ಅಸಹಾಯಕರಾಗಿ ಪಕ್ಷದ ಅರಣ್ಯ ಒತ್ತುವರಿ ಮಾಡಿರುವುದರಿಂದ ಕೆಲವು ಅಭಯಾರಣ್ಯಗಳಲ್ಲಿ ನೆಲೆಸಿದ ರೈತರನ್ನು ಒಕ್ಕಲೆಬ್ಬಿಸಿರುವುದು ಕೂಡ ಮುಖ್ಯ ಕಾರಣ ಆಗಿದೆ. ಇದರಿಂದ ಹುಟ್ಟಿಕೊಂಡಂಥ ನಕ್ಸಲ್ ಚಳವಳಿಗಳಲ್ಲಿ ಪ್ರಮುಖ ನಾಯಕರುಗಳು ಪಶ್ಚಿಮ ಬಂಗಾಳದ ನಕ್ಸಲ್ ಚಳವಳಿ ಅಂತೇನೇ ಗುರುತಿಸ್ಬೋದು. ಹೀಗೆ ಸಮಾಜವಾದಿ ಚಳವಳಿಗಳು ನಿರಂತರವಾಗಿ ತಮ್ಮ ಒಂದು ಧ್ಯೇಯ ಉದ್ದೇಶಗಳು ಗುರಿಗಳನ್ನು ಇಟ್ಟುಕೊಂಡು ಸಮಾಜವನ್ನು ಉತ್ತಮ ಸ್ಥಿತಿಗೆ ತರೋದಕ್ಕೆ ದೇಶದ ಅಭಿವೃದ್ಧಿಗಾಗಿ ಇವರ ಪಾತ್ರ ಅಪಾರ ಮತ್ತು ಅಮೋಘ ಅಂತೇಳಿ ಸಮಾಜವಾದ ಮತ್ತು ಸಮಾಜವಾದಿಗಳ ಈ ಒಂದು ಏನು ವಿಚಾರ ಬಹಳಷ್ಟು ದೇಶದಲ್ಲಿ ಬಂಡವಾಳಶಾಹಿಗಳ ವಿರೋಧ ಇಲ್ಲದೇ ನೆಹರೂರವರು ಅವರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ದೇಶದ ಪ್ರಗತಿ ಅತ್ತದತ್ತ ಗಮನ ಹರಿಸಿರ್ತಕ್ಕಂಥ ಬೆಳವಣಿಗೆಯನ್ನು ಸಮಾಜವಾದ ಮತ್ತು ಸಮಾಜವಾದಿಗಳ ಒಂದು ಅಧ್ಯಾಯದಲ್ಲಿ ನಾವು ವಿಚಾರಗಳನ್ನು ತಿಳ್ಕೊಂಡ್ವಿ. ಇದನ್ನು ಸದುಪಯೋಗ ಪಡಿಸ್ಕೊಂಡು ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧತೆ ನಡೆಸ್ಕೊಳ್ಬೇಕು ಅಂತೇಳಿ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತೀನಿ.